ಹೌದು ಚಂದ್ರು, ಹೇಳ್ದ ನನಗೂ ಕಷ್ಟ ಆಗ್ತದೆ. ಕಿಟಕಿ ತೆಗಿತೆ. ಎಷ್ಟೊತ್ತು ರಮೇಶ್? ಇಲ್ಲ ಚಂದ್ರು, ಕಿಟಕಿ ಓಪನ್ ಆಗ್ತಿಲ್ಲ. ಆಟಾಡ್ಬೇಡಪ್ಪ ನೀನು, ಓಪನ್ ಮಾಡೋ. ಸೀರಿಯಸ್ಲಿ ಓಪನ್ ಆಗ್ತಿಲ್ಲ. ಏನ್ ಹೇಳ್ತಾ ಇದೀವೋ? ಹಾಯ್ ಅಮ್ಮ. ಹಾಯ್ ರೋಹಿತ್, ಬಂದ್ಯಾ? ಮೀಟಿಂಗ್ ಹೇಗಾಯ್ತು? ಯಾ ಅಮ್ಮ, ಇಟ್ ವಾಸ್ ಗುಡ್. ಸರಿ, ಫ್ರೆಶ್ ಅಪ್ ಆಗಿ ಬಾ, ಹಸಿವಾಗಿರುತ್ತೆ, ತಿಂಡಿ ಮಾಡಿಸಿದ್ದೀನಿ. ರಾಣಿ, ರೋಹಿತ್ಗೆ ತಿಂಡಿ ತಗೊಂಡ್ ಬಾ. ಬೇಡಮ್ಮ, ನನಗೆ ಹಸಿವಿಲ್ಲ. ಯಾಕೋ ಹೊರಗಡೆ ತಿಂದು ಬಂದ್ಯಾ? ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡು ಅಂತ ಹೇಳಿದ್ದೀನಿ ಅಲ್ವಾ ನಾನು. ಔಟ್ಸೈಡ್ ಫುಡ್ ಅಲ್ಲಮ್ಮ, ಹಸಿನೇ ಮಾಡ್ಕೊಟ್ಟಿದ್ಲು. ಹಸಿನಿನ? ಹಾಂ, ನನಗೆ ಇಷ್ಟ ಅಂತ ಪತ್ರೊಡೆ ಮಾಡಿ ಕಳಿಸಿದ್ಲು. ಇವತ್ತು ಅದನ್ನೇ ಹೊಟ್ಟೆ ತುಂಬ ತಿಂದೆ. ನಿನ್ನ ಹೆಂಡತಿ ಇದನ್ನೆಲ್ಲ ಮಾಡಿದ್ಲ? ಪರವಾಗಿಲ್ವೇ. ರೋಹಿತ್, ಏನ್ ಹುಡುಕ್ತಾ ಇದೀಯಾ? ಏನಿಲ್ಲಮ್ಮ, ಅಪ್ಪ ಎಲ್ಲೂ ಕಾಣ್ತಿಲ್ವಲ್ಲ, ಅದಕ್ಕೆ ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ತಾ ಇದ್ದೆ. ಅವರು ಹೊರಗಡೆ ಹೋಗಿದ್ದಾರೆ, ಚಂದ್ರಕಾಂತ್ ಅಂಕಲ್ನ ಮೀಟ್ ಮಾಡಕ್ಕೆ. ಓ ಓಕೆ. ಏನು ಓಕೆ ಓಕೆ ಅನ್ಕೊಂಡು ಇಲ್ಲೇ ನಿಂತಿದ್ಯಾ? ಫ್ರೆಶ್ ಆಗಿ ಬಾ ಅಟ್ಲೀಸ್ಟ್. ಹ್ಞೂ, ಸರಿ ಅಮ್ಮ. ಅತ್ತೆ, ಹಾಸಿನಿ, ಏನಿವತ್ತು ಗಂಡನಿಗೋಸ್ಕರ ಸ್ಪೆಷಲ್ ಮಾಡ್ಕೊಟ್ಟಿಯಂತೆ? ಪತ್ರೊಡೆ ಇಷ್ಟ ಆಯ್ತಾ? ಹ್ಞೂ, ತುಂಬ ಚೆನ್ನಾಗಿತ್ತು. ನಾನು ಡಬ್ಬಿ ತೊಳ್ಯಕ್ಕಾಗ್ತೀನಿ. ಅಯ್ಯೋ, ಇಲ್ಲಿ ಕೊಡು. ಅಯ್ಯೋ ರೀ, ನಾನೇ ಇಡ್ತೀನಿ ಬಿಡು, ಪರವಾಗಿಲ್ಲ. ಇಷ್ಟು ವರ್ಷ ಆದ್ಮೇಲೆ ನೆನ್ಪಿಟ್ಕೊಂಡಿದಾರಲ್ಲ ನನ್ನ ಫೇವ್ರೆಟ್ ಚಾಕ್ಲೇಟ್ ಇದೆ ಅಂತ. ಅಂತೂ ರಿಷಿ ಕೊಟ್ಟ ಐಡಿಯಾ ವರ್ಕೌಟ್ ಆಯ್ತು. ಇನ್ಮೇಲೆ ಇವ್ರಿಗೆ ದಿನ ಏನಾದರೂ ಒಂದು ಸ್ಪೆಷಲ್ ಡಿಶ್ ಮಾಡ್ಕೊಡ್ತೀನಿ. ಬರೀ ಪತ್ರೊಡೆಗೆ ಇಷ್ಟೊಂದು ಬದಲಾಗೋದ್ನ ಇವನು? ಬ್ಲಾಸ್ಟ್ ಆದರೂ ನಮ್ಮ ಸೆಕ್ಯೂರಿಟಿ ಗಾರ್ಡ್ಗೆ ಎಚ್ಚರಿಕೆ ಆಗಲ್ಲ ಅನ್ಸುತ್ತೆ. ಹ್ಮ್ ಸರ್, ಇಲ್ಲಿಗೆ ಯಾರು ಬರಲ್ಲ ಅಂತ ನೀವೇ ಹೇಳಿದ್ರಲ್ಲ, ಅದಕ್ಕೆ ಮನಿ ಕಂಡವ್ರೆ. ಅಪ್ಪ ಎಲ್ಲಿ ಸರ್? ಅಪ್ಪನ ಕಾರ್ ಇಲ್ಲಿ ಹಾಕಿದೆ. ಅವರು ಬಂದವರೋ ಏನೋ. ಐ ಗೆಸ್ ಸೋ. ನಮ್ಮ ಕಾರ್ನ ಗ್ಯಾರೇಜ್ನಾಗ ನಿಲ್ಸಿದ್ವಲ್ಲ ಸರ್, ಅದಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸ್ತೈತೆ. ಗರಾಜ್? ಅದು ಗ್ಯಾರೇಜ್ ಅಲ್ಲ, ಗರಾಜ್. ಏನು ಹುಡುಕ್ತಾ ಇದ್ದೀರಾ ಸರ್? ಪೇಪರು, ಸ್ಲೇಟು, ಪೆನ್ನು ಏನು ತಂದಿಲ್ಲ ಸರ್.
ಕಿಂಡಲ್ಲ ಬೇಡ. ಮತ್ತಿನ್ನೇನ್ ಸರ್, ಇಲ್ಲೂ ನಿಮ್ ಪಾಠನ? ಬನ್ನಿ, ರಮೇಶ್ ಸರ್ ಅವರ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರುಮ. ಇರಿ ಒಂದ್ ನಿಮಿಷ. ಸೆಕ್ಯೂರಿಟಿ, ಸೆಕ್ಯೂರಿಟಿ ಸರ್, ಬಂದೆ ಸರ್. ಸರ್ ನೀವಾ? ಹ್ಮ್, ನಾವೇ. ಆಗ್ಲಿಂದ ಇಲ್ಲೇ ಇದ್ದೀವಿ. ಅಪ್ಪ ಇದಾರ? ರಮೇಶ್ ಸರ್ ಇಲ್ವಲ್ಲ ಸರ್? ಮತ್ತೆ ಕಾರ್ ನಿಂತಿದ ಸರ್? ಅದು ಚಂದ್ರು ಸರ್ ಜೊತೆ ಅವ್ರ ಕಾರಲ್ಲಿ ಹೋಗಿರ್ಬೇಕು ಸರ್. ಏನ್ ಹೇಳ್ತೀರಾ? ಅವರಿಬ್ರು ಒಟ್ಟಿಗೆ ಬಂದ್ರು ಸರ್, ಆಮೇಲೆ ಹೋಗಿರ್ಬೋದೇನೋ, ಚಂದ್ರು ಸರ್ ಜೊತೆ ಹೋಗಿರ್ಬೋದೇನೋ ಅಂತ. ಈಗಷ್ಟೇ ಅಪ್ಪ ಬಂದಿಲ್ಲ ಅಂತ ಹೇಳಿದ್ರಲ್ಲ. ಅಂದ್ರೆ ಈಗ ತಾನೇ ಬಂದಿಲ್ಲ ಅಂದೆ ಸರ್. ನಾನು ಸಂಜೆ 6 ಗಂಟೆಗೆ ನೈಟ್ ಡ್ಯೂಟಿಗೆ ಬಂದಿದ್ದೀನಿ ಸರ್, ಆಗಿಂದ ಇಲ್ಲೇ ಇದ್ದೀನಿ ಸರ್. ಈಗ ತಾನೇ ಊಟ ಮುಗಿಸ್ಕೊಂಡು ಬಂದೆ ಸರ್. ಸಾಹೇಬ್ರು ಬಂದ್ರು, ಅವ್ರ ಹತ್ರ ಕೀ ಇರುತ್ತಲ್ವಾ, ಹೊರಗಿನಿಂದ ಲಾಕ್ ಆಗಿರಲ್ಲ ಅಲ್ವಾ? ಸರಿ, ಫೋನ್ ಮಾಡ್ತೀನಿ ಬಿಡಿ. ಕಮಲಿ ಅವರೇ, ಹೊಡೋಣ. ಎಲ್ಲಿ ಹೋದ್ರು ಇವರು? ತಲೆ ನೋವಂತ ಮಲಗಿದ್ದಾರೆ ಅಂತ ಸುಳ್ಳು ಹೇಳಿದ್ದೀನಿ. ಆ ಸುಳ್ಳು ಗಾಯಸ್ ಎಷ್ಟು ಅಂತ ಗೊತ್ತಿಲ್ವಲ್ಲ ದೇವ್ರೇ. ಊರ್ಮಿಳಾ, 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 ಏನಾಯ್ತು? ತಲೆನೋ. ಅಯ್ಯೋ, ಹೌದಾ? ನನಗಲ್ಲ, ಅಮ್ಮನ್ಗೆ. ಅಮ್ಮಂಗ? ಐ ಮೀನ್ ಮಾಮ್ಗೆ, ನನ್ನ ಮಾಮ್ಗೆ. ಕಷಾಯ ಮಾಡ್ಕೊ ಬರ್ತೀನಿ, ತಕೋಯ್ತೀಯಾ? ಹಾ, ಬೇಡ ಬೇಡ ಬೇಡ, ಮಾತ್ರೆ ಹಾಕೊಂಡು ಮಲ್ಕೊಂಡಿದ್ದಾರೆ, ಬೇಡ. ಗೌರಿ ಅತ್ತೆ ಮಾ, ಬನ್ನಿ ಕೂತ್ಕೊಳ್ಳಿ. ಗೌರಿ, ಊಟ ರೆಡಿನಮ್ಮ? ಉಮಾವಯ್ಯ, ಎಲ್ಲ ತಯಾರು ಮಾಡಿವ್ನಿ, ಬನ್ನಿ ಕುಂತ್ಕೊಳ್ಳಿ. ಗೌರಿ, ನೀನು ಕೂತ್ಕೋ, ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಮಾವಯ್ಯ, ಅವರು ಬಂದ್ಬಿಡ್ಲಿ, ಒಟ್ಟಿಗೆ ಕುಂತ್ಕೋತೀವಿ. ಗೌರಿ, ಅವನು ರಮೇಶ್ ಜೊತೆ ಹೊರಗಡೆ ಹೋಗಿದ್ದಾನೆ, ಹೊರಗಡೆನೆ ತಿನ್ಕೊಂಬರ್ತಾನೆ, ನೀನು ಬಾ. ಇಲ್ಲ ಅತ್ತೆಮ್ಮ, ನಾನು ಅವ್ರಿಗೆ ಹೇಳಿವ್ನಿ, ಆಚೆ ಕಡೆ ಜಾಸ್ತಿ ತಿಂದರೆ ಹೊಟ್ಟೆ ಕೆಡ್ತದೆ ಅಂತವ. ಆಹಾ, ಬೆಣ್ಣೆ ಮಾತಾಡೋಕ್ಕೆ ಸಖತ್ತಾಗಿ ಕಲ್ತ್ಕೊಂಡಿದ್ದಾಳೆ ಇವಳು. ಇವರು ಅಷ್ಟೇ ಹಲ್ ಕಿಸ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಅದು ಸರಿ, ಕಾಮಿನಿಯಲ್ಲಿ ಊರ್ಮಿಳ ಊಟ ಮಾಡಲ್ವಂತ ಅವಳು. ಅತ್ತೆ, ಅವ್ರಿನ್ನೂ ಮಲ್ಗೆ ಇದ್ದಾರೆ. ಇನ್ನೂನ? ಹೋಗಿ ಕರ್ಕೊಂಡು ಬಾ. ಇಲ್ಲ ಅತ್ತೆ, ಅವ್ರಿಗೆ ಊಟ ಬೇಡವಂತೆ. ಅದೆಲ್ಲ ಇಲ್ಲಿ ನಡೆಯಲ್ಲ ಅಂತ ಹೇಳು. ಅವಳು ನನ್ನ ಕಣ್ಣು ಮುಂದೆ ಓಡಾಡ್ಕೊಂಡಿರಲಿ ಅಂತಾನೆ ನಾನು ರೂಮ್ ಬಾಗಿಲು ತೆಗೆಸಿದ್ದು. ಈಗ ಮತ್ತೆ ಎಲ್ಲರೂ ಕಣ್ಣು ತಪ್ಪಿಸಿ ಒಳಗಡೆ ಕೂರಕ್ಕಲ್ಲ. ಹೋಗಿ ಕರ್ಕೊಂಡು ಬಾ, ನಾನು ಕರಿತಾ ಇದ್ದೀನಿ ಅಂತ ಹೇಳು. ಹ್ಞೂ ಮಾಮ್, ನಿಮ್ಮ ಹೋಟೆಲ್ 9 ತಿಂಗಳು ಇದ್ದ ಪಾಪಕ್ಕೆ ಪ್ರತಿ ಕ್ಷಣನೂ ಟೆನ್ಷನ್ ಅನುಭವಿಸ ಹಾಗೆ ಮಾಡ್ತಿರಲ್ಲ. ಈಗೇನಾದರೂ ನೀವಿಲ್ಲ ಅಂತ ಗೊತ್ತಾದರೆ ಕತ್ತಿ ಹಿಡಿದು ನಮ್ಮನ್ನ ಆಚೆ ತಳ್ತಾರೆ ಅಷ್ಟೇ. ಹೋಗು ಅಂದೆ. ಯಾಕಮ್ಮಮ್ಮ ಸೈಲೆಂಟ್ ಆಗೋದ್ರಿ? ಏನಿಲ್ಲ. ನಾನಂದ್ರೆ ಈಗ ಭಯ ಆಗ್ತಿರ್ಬೇಕಲ್ವಾ? ಚೇಚೆ, ಹಾಗೇನೂ ಇಲ್ಲ ಬೇಬಿ.
ನೀನ್ಯಾಕಾಗನ್ಕೋತಾ ಅಮ್ಮಮ್ಮ ನಿಮ್ ಮಾತಲ್ಲೇ ಐ ಕ್ಯಾನ್ ಫೀಲ್ ಇಟ್ ಬಟ್ ಡೋಂಟ್ ವರಿ ನಾನು ನಿಮಗೇನು ಮಾಡಲ್ಲ ಅಮ್ಮಮ್ಮ ಡ್ಯಾಡ್ಗೂ ನಾನು ಹೀಗ್ ಮಾಡ್ಬೇಕು ಅಂತ ಏನು ಆಸೆ ಇರ್ಲಿಲ್ಲ ಬಟ್ ಏನ್ ಮಾಡ್ಲಿ ಬೇರೆ ಆಪ್ಷನ್ನೇ ಇರ್ಲಿಲ್ಲ ನನ್ನ ನೋಡಿ ಜನ ಯಾಕೆ ಭಯ ಪಡ್ತಿದ್ರು ಅಂತ ನಿನ್ನ ನೋಡಿ ಅರ್ಥ ಆಗ್ತಿದೆ ಯಾಕೆಂದ್ರೆ ಅವಾಗ ನಾನು ಬರೀ ಆಸ್ತಿ ದುಡ್ಡು ಆ ಥರ ಹಿಂದೆ ಬಿದ್ದಿದ್ದೆ ಈಗ ಅದೇ ಥರ ನೀನು ರಿಷಿ ಹಿಂದೆ ಬಿದ್ದಿದ್ಯಾ ಇಟ್ ಈಸ್ ಡೇಂಜರಸ್ ಬೇಬಿ ಡೇಂಜರಸ್ ಟು ಹೂಮ್ ಅಮ್ಮಮ್ಮ ಎಲ್ರಿಗೂ ಅನಿಕಾ ನಿನಗೆ ನಮ್ಮ ಸುತ್ತ ಇರೋರಿಗೆಲ್ಲರಿಗೂ ಡೇಂಜರಸ್ ಸರ್ ಒಂದ್ ನಿಮಿಷ ಸರ್ ಏನಾಯ್ತು ಕಮಲಿ ಅವರ ಬನ್ನಿ ನನ್ನ ಜೊತೆಗೆ ಏನಾಯ್ತು ಏನಾಯ್ತು ಕಮಲಿ ಅವರ ಸರ್ ನಂಗೆ ಯಾಕೋ ಸಂದೇಹ ಬರ್ತೈತೆ ಮನೆ ಒಳಗೆ ಯಾರೋ ಅವ್ರ ಅನ್ಸ್ತೈತೆ ಬನ್ನಿ ಸರ್ ಇವ್ರು ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ರಿಷಿಯಪ್ಪ ಮತ್ತೆ ಅವ್ರ ಹುಡುಗಿ ಬಂದಿದ್ರು ನನ್ನ ಮೇಲೆ ಡೌಟ್ ಪಟ್ರು ಅಂತ ಫೋನ್ ಮಾಡಿ ಹೇಳ್ಬಿಡುವ ಅನ್ನೋ ನಂಬರು ಟ್ರೂ ಕಾಲರ್ ಹಾಕಿ ನೋಡಿ ಅಮ್ಮಮ್ಮ ಅದೇಗೆ ಹಾಕೋದು ಕಾಲ್ ಕಟ್ಟಾಯ್ತು ಬೇಬಿ ಯಾಕೆ ರಿಸೀವ್ ಮಾಡ್ತಿಲ್ಲ ಇನ್ನೊಂದು ಕಾಲ್ ಓಹೋ ನಿಮ್ಮಮ್ಮ ಕಾಲ್ ಮಾಡ್ತಿದ್ದಾಳೆ ಹೇಳು ಊರ್ಮಿ ಹಲೋ ಮ್ಯಾಮ್ ನೀವು ಮನೇಲಿದ್ದೀರಾ ಅಂತ ನಂಬಿಸೋಷ್ಟರಲ್ಲಿ ನಾನ್ ಮನೆ ಬಿಟ್ಟು ಹೋಗ್ಬೇಕಾಗುತ್ತೋ ಏನೋ ಯಾಕೆ ಊರ್ಮಿ ಅಭಿಷೇಕ್ನ ಮಾತಾಡ್ತಿದ್ಯಾ ಇಷ್ಟೊತ್ತಿಗೂ ಇಷ್ಟು ಬೆವರ್ತಾ ಇದ್ದೀನಿ ಅಂತ ನೀವೇ ಲೆಕ್ಕ ಹಾಕಿ ನೋಡಿ ನೀವೆಲ್ಲಿದ್ದೀರಾ ನಂಗೆ ಗೊತ್ತಿಲ್ಲ ನೀವೆಲ್ಲಿದ್ರು ಬೇಗ ಮನೆಗೆ ಬಂದ್ಬಿಡಿ ಈಗಲೇ ಬನ್ನಿ ನೀವು ಮಲ್ಕೊಂಡಿದ್ದೀರಾ ಅಂತ ನಾನು ಸೆಟಪ್ ಹಾಕಿದ್ದೀನಲ್ವಾ ಇಲ್ಲಾಂದ್ರೆ ಅಷ್ಟರಲ್ಲಿ ಅತ್ತನೆ ಬಂದು ಹೊತ್ತಿಗೆ ಎಳೆದು ಎಬ್ಬಿಸ್ತಾರೆ ಅಷ್ಟೇ ನೀನೇ ಬಾಯಿ ಬಿಟ್ಟು ಹೇಳಿಬಿಡ್ತೀಯ ಅಂತ ಅನಿಸ್ತಿದೆ ನನಗೆ ನಾವು ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡು ಬಂದ್ಬಿಡ್ತೀವಿ ಬೇಗ ಏನಂತೆ ಅಮ್ಮಮ್ಮ ಬೇಬಿ ಮೊದಲು ಮನೆಗೆ ನಡಿ ನಿಮ್ಮಮ್ಮ ಯಾಕೋ ಎಡವಟ್ ಮಾಡೋ ಹಾಗೆ ಕಾಣಿಸ್ತಿದೆ ಎನಿಥಿಂಗ್ ಸೀರಿಯಸ್ ನಿಮ್ಮ ಅಜ್ಜಿ ಇದ್ದಾಳಲ್ಲ ನಾವು ಮನೇಲಿ ಇಲ್ಲ ಅಂತ ಕಂಡು ಹಿಡಿಯೋಕೆ ಮುಂಚೆ ನಾವಲ್ಲಿ ಇರಬೇಕು ಬೇಗ ನಡಿ ಡೋಂಟ್ ವರಿ ಅಮ್ಮಮ್ಮ ವಿಲ್ ಬಿ ದೇರ್ ಇನ್ ಅ ಫ್ಲ್ಯಾಶ್ ಇಲ್ಲಿಗೆ ಸಂಕಟ ಬೆಕ್ಕಗೆ ಚೆಲ್ಲಾಟ ಬಿಸಿ ಬರ್ತಾ ಇದೆಯಲ್ಲ ಏನ್ ಮಾಡೋದೀಗ ಛೇ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೊಟ್ಟೋಗ್ಬಿಟ್ರು ಇವರು ಇವ್ರು ಹೊಸಲು ದಾಟಿ ಆಚೆ ಹೋದ್ರೆ ನನ್ನ ಹೊಟ್ಟೆಯಲ್ಲಿ ಕೆಂಡ ಕಟ್ಕೊಂಡಾಗತ್ತೆ ಇವ್ರೇನೋ ನನ್ಗೆ ಹುಷಾರಿಲ್ಲ ಮಲಗಿದ್ದೀನಿ ಅಂತ ಹೇಳಿ ಅತ್ತೆನ ನಂಬಿಸು ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೊಟ್ಟೋದ್ರು ಆದರೆ ಈಗ ನಾನು ಅತ್ತೆ ಹತ್ರ ಸಿಕ್ಕಾಕೊಳ್ಳೋ ಪರಿಸ್ಥಿತಿಯಲ್ಲಿದ್ದೀನಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ ಅಂತಾರೆ ಆದರೆ ಆ 100 ವರ್ಷನ ಎಲ್ಲಿ ನರಕದಲ್ಲೇ ಅನುಭವಿಸ್ಬೇಕೇನೋ ಅಂತ ಭಯ ಆಗ್ತಿದೆ ನನಗೆ ಮಾಮ್ ಮಾಮ್ ಎಲ್ಲಿಗೆ ಹೋಗ್ಬಿಟ್ರಿ ನೀವು ಮೊದ್ಲೇ ಹೊತ್ತಿಗೆ ನಾನಂದ್ರೆ ಅಷ್ಟಕ್ಕಷ್ಟೇ ಈ ಮನೇಲಿ ಎಲ್ಲರೂ ಬೇಬಿಗೋಸ್ಕರ ನನ್ನನ್ನು ಸಹಿಸ್ಕೊಂಡಿದ್ದಾರೆ ಈಗೇನಾದರೂ ನಾನು ಇಟ್ಟ ಕೆಲಸಕ್ಕೆ ಮಾಮಗೆ ಸಹಾಯ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಶಿವ ದೇವ್ರೆ ಹೋಗಿತ್ತು ನನ್ನ ಕತೆ
ನನ್ನ ತಲೆ ಕೆಟ್ಟು ಹೋಗ್ತಿದೆ, ಏನ್ ಮಾಡೋದು? ಆಚೆಯಿಂದ ಯಾರೋ ಬೀಗ ಹಾಕಿದ್ದಾರೆ. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಸೆಕ್ಯೂರಿಟಿ! ಅವನಿಲ್ಲಿ ಯಾರು ಇಲ್ಲ ಅಂತ ಹೇಳಿದ್ನಲ್ಲ, ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ಸರ್? ಅವನು ಸುಳ್ಳು ಹೇಳ್ತಾವನೆ. ವಾಟ್? ಹ್ಞೂ ಸರ್, ಅವನ ಮಾತಾಗೆ ಗೊಂದಲ ಇತ್ತು. ಅವನ್ ಮಾತಾಡ್ತಿರೋದು ನೋಡಿದ್ರೇನೆ ಗೊತ್ತೈತೈತೆ ಅವನೇನೋ ಮುಚ್ಚಿಡ್ತಾವನೆ ಅಂತವ. ಹೇಗ್ ಗೊತ್ತಾಯ್ತು? ಸಂಜೆ 6 ಗಂಟೆಗೆ ನೈಟ್ ಡ್ಯೂಟಿಗೆ ಬಂದಿದ್ದೀನಿ ಸರ್. ಆಗಿಂದ ಇಲ್ಲೇ ಇದ್ದೀನಿ ಸರ್. ಈಗ ತಾನೇ ಊಟ ಮುಗಿಸ್ಕೊಂಡು ಬಂದೆ. ಊಟ ಮಾಡ್ಕೊಂಡು ಬಂದೀನಿ ಅಂತ ಹೇಳ್ದ, ಆದ್ರೆ ಅವನ ಊಟದ ಡಬ್ಬಿಯಾಗೆ ಊಟ ಹಂಗೆ ಐತೆ. ಅದು ಅಲ್ಲದೆ ನಿಮ್ಮಪ್ಪ ಯಾ ಕಾರ್ ತಕೊಂಡ್ಬಂದವರು, ಕಾರ್ ಬಿಟ್ಟು ಯಾಕೆ ಸರ್ ಹೋಯ್ತಾರೆ? ಬಟ್ ಸುಳ್ಳು ಹೇಳೋದ್ರಿಂದ ಅವನಿಗೇನು ಲಾಭ ಕಮಲಿ ಅವರ? ಅದನ್ನೇ ನೋಡುಮ. ಬನ್ನಿ ಸರ್, ಬನ್ನಿ ಸರ್. ಓಹ್ ಸುರೇಶ್.